ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 87ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಾಹಿತ್ಯ ಸಲ್ಲಾ ಪಹಾಮನಾಯಕರ ಅಂಕಣ ಬರಹಗಳ ಸಂಗ್ರಹ, ಭಾಗ 15, ಕಾವ್ಯ ಮೀಮಾಂಸೆಯ ಕಸಿ. ಕಾವ್ಯ ಮೀಮಾಂಸೆಯ ಕಸಿ. ಪತ್ರಿಕೆಗಳ ಯಾವುದೋ ಕಾರಣದ ಮೂಲೆಯಲ್ಲಿ ಪ್ರಕಟವಾದ ಈಚಿನ ಒಂದು ಸುದ್ದಿಯಂತೆ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರಿಗೆ ಕೇರಳ ವಿಶ್ವವಿದ್ಯಾನಿಲಯ 1964 ಮಹಾರಾಣಿ ಸೇತು ಪಾರ್ವತಿಬಾಯಿ ಅವರ ಬಹುಮಾನ ನೀಡಿದೆ. ಬಹುಮಾನಕ್ಕೆ ಪಾತ್ರವಾದ ಅವರ ಪುಸ್ತಕ ಎಸ್ಸೇಸ್ ಇನ್ ಸಂಸ್ಕೃತ ಕ್ರಿಟಿಸಿಸಂ, ಬಹುಮಾನದ ಮೊತ್ತ 2500 ರೂಪಾಯಿಗಳು. ಮಹಾರಾಣಿ ಸೇತು ಪಾರ್ವತಿಬಾಯಿ ಅವರ ಹೆಸರಿನಲ್ಲಿ ಕೇರಳ ವಿಶ್ವವಿದ್ಯಾನಿಲಯ ಸಂಸ್ಕೃತ ಸಾಹಿತ್ಯ ಅಥವಾ ಹಿಂದೂ ತತ್ವಶಾಸ್ತ್ರದ ಯಾವುದೇ ವಿಭಾಗದಲ್ಲಿ ಪ್ರಕಟವಾದ ಅತ್ಯುತ್ತಮ ಗ್ರಂಥಕ್ಕೆ ಕೊಡುವ ಬಹುಮಾನ. ಆ ಕ್ಷೇತ್ರದಲ್ಲಿ ಒಂದು ದೊಡ್ಡ ಗೌರವ. ವಿಶ್ವವಿದ್ಯಾನಿಲಯದ ತೀರ್ಪುಗಾರರು ಈ ಗೌರವಕ್ಕೆ ಡಾಕ್ಟರ್ ಕೃಷ್ಣಮೂರ್ತಿಯವರನ್ನು ಆರಿಸಿರುವುದು ಕನ್ನಡಿಗರಿಗೆ ಸಂತೋಷವನ್ನು ಉಂಟು ಮಾಡುವ ಸಂಗತಿ. ಕೃಷ್ಣಮೂರ್ತಿಯವರಿಗೆ ನಮ್ಮ ಅಭಿನಂದನೆಗಳು. ಎಸ್ಸೇಸ್ ಇನ್ ಸಂಸ್ಕೃತ ಕ್ರಿಟಿಸಿಸಂ 1964 ಕರ್ನಾಟಕ ವಿಶ್ವವಿದ್ಯಾನಿಲಯ ಪ್ರಕಟಿಸಿರುವ ಪುಸ್ತಕ. 325 ಪುಟಗಳ ಈ ಗ್ರಂಥದಲ್ಲಿ 26 ಲೇಖನಗಳಿವೆ. ಪ್ರೊಫೆಸರ್ ಆರ್ಮೆಂದೋ ಮೆನೆಜಿಸ್ ಅದಕ್ಕೊಂದು ಮುನ್ನುಡಿ ಬರೆದಿದ್ದಾರೆ. ಲೋಕ ಸಾಹಿತ್ಯವನ್ನು ಬಲ್ಲ ಅವರು ಹೇಳುತ್ತಾರೆ, ಈ ಪ್ರಬಂಧಗಳಲ್ಲಿ ಸ್ವಪಜ್ಞತೆ ಎಂದರೆ ಅವುಗಳಲ್ಲಿ ಬಹುಪಾಲು ಸಂಸ್ಕೃತವನ್ನಷ್ಟೇ ಅಲ್ಲದೆ ಹೆಚ್ಚು ತಿಳಿದುಕೊಂಡಿರುವವರು ಒಂದು ಸಾಹಿತ್ಯದಿಂದ ಇನ್ನೊಂದು ಸಾಹಿತ್ಯಕ್ಕೆ ನಿರರ್ಗಳವಾಗಿ ದಾಟಾಡಬಲ್ಲವರು. ಸಂಸ್ಕೃತ ವಿಮರ್ಶೆಯ ಕ್ಲಿಷ್ಟ ಪ್ರಸಂಗಗಳನ್ನು ಎಲಿಯಟ್ ರಿಚರ್ಡ್ಸ್ ಅಂತ ಅತ್ಯಾಧುನಿಕ ಇಂಗ್ಲಿಷ್ ವಿಮರ್ಶಕರತ್ತ ಬುದ್ಧಿವಂತಿಕೆಯಿಂದ ಬೆರಳು ತೋರಿ ವಿಷದಗೊಳಿಸಬಲ್ಲವರು ಮಾತ್ರವೇ ಬರೆಯಬಹುದಾದಂಥದ್ದು. ಇನ್ನೂ ಒಂದು ಮಾತನ್ನು ಮೆನಿಸಿ ಹೇಳುತ್ತಾರೆ, ಆನಂದವರ್ಧನನ ಕೃತಿಯಂತೆ ಈ ಪ್ರಬಂಧದಲ್ಲಿ ಒಂದು ದರ್ಶನವಿದೆ, ವ್ಯಾಖ್ಯಾನವಲ್ಲ. ಸಂಸ್ಕೃತ ವಿಮರ್ಶೆ ಮತ್ತು ಅಲಂಕಾರ, ಭಾರತ ದೃಷ್ಟಿಯಲ್ಲಿ ಕಾವ್ಯದಲ್ಲಿ ಅರ್ಥದ ಸ್ವರೂಪ, ಸಂಸ್ಕೃತ ಕಾವ್ಯದಲ್ಲಿ ಪರಂಪರೆ ಮತ್ತು ಪ್ರಯೋಗ, ಕಾವ್ಯಸತ್ವ ಸಂಸ್ಕೃತ ನಾಟಕದ ಸುವರ್ಣಯುಗ, ಎಲಿಯಟ್ಟನ ಕಾವ್ಯದ ಮೂರು ದನಿಗಳು ಮತ್ತು ಭಾರತೀಯ ಕಾವ್ಯ ಮೀಮಾಂಸೆ. ಸಂಸ್ಕೃತ ಸಾಹಿತ್ಯಕ್ಕೆ ಕರ್ನಾಟಕದ ಕೊಡುಗೆ, ಕಾವ್ಯ ಸೌಂದರ್ಯದ ಸ್ವರೂಪವನ್ನು ಕುರಿತು ರುಯ್ಯಕನ ವಿಚಾರಗಳು, ಸಂಸ್ಕೃತ ಮಹಾಕಾವ್ಯಗಳ ಸಂದೇಶ, ಇವೆ ಮುಂತಾದ ಶೀರ್ಷಿಕೆಗಳು ಈ ಗ್ರಂಥದ ಸ್ವರೂಪವನ್ನು ವೈವಿಧ್ಯವನ್ನು ಸೂಚಿಸುತ್ತವೆ. ಇಲ್ಲಿ ಬಹುಪಾಲು ಲೇಖನಗಳು ಅಲ್ಲಲ್ಲಿ ಆಗಾಗಲೇ ಪ್ರಕಟವಾಗಿದ್ದು ಈಗ ಒಂದು ಪುಸ್ತಕ ರೂಪದಲ್ಲಿ ಒಂದಾಗಿವೆ. ಈ ಬರಹಗಳಲ್ಲಿ ಗಮನಾರ್ಹವಾದ ಆಕರ್ಷಣೆ ಎಂದರೆ ಆಧುನಿಕತೆಯ ಹಿನ್ನೆಲೆಯಲ್ಲಿ ಪ್ರಾಚೀನತೆಯನ್ನು ಕಂಡಿರುವುದು, ಪೌರಾತ್ಯದ ವಿಚಾರಗಳನ್ನು ಪಾಶ್ಚಾತ್ಯ ದೃಷ್ಟಿಕೋನದಿಂದ ಉಜ್ಜಿರುವುದು. ಈ ಕೆಲಸಗಳಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಅವರ ವ್ಯಾಪಕವಾದ ಅಧ್ಯಯನ, ಪ್ರತಿಭಾ ಸ್ಪರ್ಶನದ ವಿದ್ವತ್ತು, ನೇರವಾದ ನಿರೂಪಣೆಗಳು ಸಮಸಮವಾಗಿ ಬೆರೆತಿವೆ. ಇಂಥ ಕೆಲಸಗಳನ್ನು ಕೈಗೊಳ್ಳಲು ಅವರಿಗಿಂತಲೂ ದಕ್ಷರಾದವರು ಈಗ ನಮ್ಮಲ್ಲಿ ಇಲ್ಲ. ಕೃಷ್ಣಮೂರ್ತಿಯವರ ಪ್ರತಿಪಾದನೆಯನ್ನು ಎಲ್ಲರೂ ಒಪ್ಪುವುದಿಲ್ಲ, ಒಪ್ಪಬೇಕಾಗಿ ಇಲ್ಲ, ಆದರೆ ಅವರ ಶ್ರಮ ದುಡಿಮೆಗಳನ್ನು ಯಾರು ನಿರ್ಲಕ್ಷಿಸುವ ಹಾಗಿಲ್ಲ, ಅವರ ವಿಚಾರ ಸಂಪತ್ತುಗಳನ್ನು ಕಡೆಗಣಿಸುವ ಹಾಗಿಲ್ಲ. ಧೀಮಂತರಾದ ಕಸಿಕಾರರು ಅವರು. ಡಾಕ್ಟರ್ ಕೃಷ್ಣಮೂರ್ತಿಯವರು ಕನ್ನಡ ವಿದ್ವತ್ತಿನ ಲೋಕದಲ್ಲಿ ಚಿರಪರಿಚಿತರು. ಈ ಸಾಹಿತ್ಯದ ಇತಿಹಾಸದಲ್ಲಿ ಇನ್ನೊಬ್ಬರು ಮಾಡಿಲ್ಲದ ಕೆಲಸ ಅವರದು. 1951 ಅವರು ಆನಂದವರ್ಧನನ ಕಾವ್ಯ ಮೀಮಾಂಸೆ ಮತ್ತು ಕನ್ನಡ ಧ್ವನ್ಯಾಲೋಕ ಎಂಬ ತಮ್ಮ ಮೊದಲ ಗ್ರಂಥವನ್ನು ಪ್ರಕಟಿಸಿದರು. ಅದಕ್ಕೆ ಮುನ್ನುಡಿ ಬರೆದ ಡಾಕ್ಟರ್ ಆರ್ ಕೃಷ್ಣಶಾಸ್ತ್ರಿ ಹೀಗೆ ಮೆಚ್ಚು ನುಡಿದರು, ಇಂಥ ಒಂದಾದರೂ ಗ್ರಂಥ ಉದ್ಗ್ರಂಥ ಕನ್ನಡಕ್ಕೆ ಬಂತಲ್ಲ ಎಂದು ಕನ್ನಡದ ಅಭಿಮಾನಿಗಳು ಹೆಮ್ಮೆ ಪಟ್ಟುಕೊಂಡಾರೆಂದು ನಾನು ಭಾವಿಸುತ್ತೇನೆ. ಡಾಕ್ಟರ್ ಕೃಷ್ಣಮೂರ್ತಿಯವರಿಗಿಂತ ಈ ಕೆಲಸವನ್ನು ಮಾಡುವುದಕ್ಕೆ ಹೆಚ್ಚಿನ ಸಾಮರ್ಥ್ಯ ಯೋಗ್ಯತೆಗಳನ್ನು ಪಡೆದಿರುವವರು ಈಗ ಕನ್ನಡ ನಾಡಿನಲ್ಲಿ ಹಲವರು ಇಲ್ಲವೆಂದರೆ ಅದು ಪಕ್ಷಪಾತದ ಮಾತೆಂದಾಗಲಿ ಅತ್ಯುಕ್ತಿಯ ಮಾತೆಂದಾಗಲಿ ಯಾರು ಎಣಿಸುವುದಿಲ್ಲ ಎಂದು ನಾನು ನಂಬುತ್ತೇನೆ. ಅವರು ಇಂಗ್ಲಿಷ್, ಸಂಸ್ಕೃತ, ಕನ್ನಡ ಮೂರರಲ್ಲೂ ಒಂದೇ ವಿಧವಾದ ಶ್ರೇಷ್ಠ ವಿದ್ವತ್ತನ್ನು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಭಾಷಾಂತರವು ಒಂದು ತೃಪ್ತಿಕರವಾಗಿರುವುದರಿಂದ ಇದನ್ನು ಓದುವ ಕನ್ನಡಿಗರು ಸಂಸ್ಕೃತದ ಮೂಲವನ್ನು ತಾವು ಓದಿಲ್ಲವಲ್ಲ ಎಂದು ಚಿಂತಿಸಬೇಕಾದಿಲ್ಲ. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಡಾಕ್ಟರ್ ಕೃಷ್ಣಮೂರ್ತಿಯವರಿಂದ ಆಗಿರುವ ಉಪಕಾರ ಬಹುದೊಡ್ಡದು. ಮುಂದೆ ಡಾಕ್ಟರ್ ಕೃಷ್ಣಮೂರ್ತಿಯವರು ತಪಸ್ಸು ಎನ್ನುವ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಮಮ್ಮಟನ ಕಾವ್ಯ ಪ್ರಕಾಶ, ಕ್ಷೇಮೇಂದ್ರನ ಔಚಿತ್ಯ ವಿಚಾರ ಚರ್ಚೆ, ದಂಡಿಯ ಕಾವ್ಯಾದರ್ಶ, ಬಾಮಹನ ಕಾವ್ಯಾಲಂಕಾರ, ವಾಮನನ ಕಾವ್ಯಾಲಂಕಾರ ಸೂತ್ರ ವೃತ್ತಿ ಮುಂತಾದ ಆಕರ ಗ್ರಂಥಗಳನ್ನೆಲ್ಲ ಕನ್ನಡಕ್ಕೆ ತಂದಿದ್ದಾರೆ. ಅವುಗಳಿಗೆ ವಿಚಾರಪೂರ್ಣ ಪ್ರಸ್ತಾವನೆಗಳನ್ನು ಬರೆದಿದ್ದಾರೆ. ವಿದ್ವಾಂಸರಿಗೆ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ಅನೇಕ ಪರಿಕರಗಳನ್ನು ಜೋಡಿಸಿದ್ದಾರೆ. ಇಷ್ಟರಲ್ಲಿಯೇ ರಾಜಶೇಖರನ ಕಾವ್ಯ ಮೀಮಾಂಸೆಯನ್ನು ಪ್ರಕಟಿಸಲಿದ್ದಾರೆ. ಬರಲಿರುವ ಕೃತಿಗಳು ಇನ್ನೂ ಹಲವಿವೆ. ಅವರಿಗೆ ನಮ್ಮ ವಂದನೆಗಳು. ಕನ್ನಡಿಗರು ಅಲಂಕಾರ ಶಾಸ್ತ್ರ ಅಧ್ಯಯನದಲ್ಲಿ ಮೂಲವನ್ನು ನೋಡಿಲ್ಲವಲ್ಲ ಎಂದು ಪರಿತಪಿಸಬೇಕಾಗಿಲ್ಲ.
ಏಕೆಂದರೆ ಅವರು ಕೃಷ್ಣಶಾಸ್ತ್ರಿಗಳು ಒಪ್ಪಿಕೊಂಡ ಕೆಲಸವನ್ನೇ ಮುಂದುವರಿಸಿದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿಯವರು ಭಾಸ, ಶೂದ್ರಕ, ಕಾಳಿದಾಸ, ಭವಭೂತಿ, ಶಕ್ತಿಭರ್ದ ಭದ್ರ, ಭಾರವಿ ಮುಂತಾದವರ ಅನೇಕ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ರಸ ಸಿದ್ಧಾಂತ, ಕನ್ನಡದ ಕಾವ್ಯ ಮೀಮಾಂಸೆ, ಸಂಸ್ಕೃತ ಕವಿಕಾವ್ಯ ಮೊದಲಾದ ವಿಷಯಗಳನ್ನು ಕುರಿತು ಸ್ವತಂತ್ರವಾದ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಆದರೆ ಅವರ ಹಿರಿಮೆ ಕನ್ನಡದಲ್ಲಿ ಅಲಂಕಾರ ಶಾಸ್ತ್ರ ಸಂಪತ್ತನ್ನು ಬೆಳೆಸಿರುವುದೇ ಆಗಿದೆ. ಅದರಲ್ಲಿ ಅವರು ಅದ್ವಿತೀಯರು, ಶಾಶ್ವತರು. ಬರವಣಿಗೆ ಡಾಕ್ಟರ್ ಕೃಷ್ಣಮೂರ್ತಿಯವರಿಗೆ ಲೀಲಾಜಾಲ ಎನ್ನುವಷ್ಟರ ಮಟ್ಟಿಗೆ ಸುಲಭ. ಕನ್ನಡವಲ್ಲದೆ ಸಂಸ್ಕೃತ, ಇಂಗ್ಲಿಷ್ಗಳಲ್ಲೂ ಅವರು ಗ್ರಂಥಗಳನ್ನು ಸಂಪಾದಿಸಿದ್ದಾರೆ, ಪ್ರಕಟಿಸಿದ್ದಾರೆ. ಧ್ವನ್ಯಾಲೋಕವನ್ನು ಮೊತ್ತ ಮೊದಲಿಗೆ ಇಂಗ್ಲಿಷಿಗೆ ತಂದ ಕೀರ್ತಿ ಅವರದೇ ಆಗಿದೆ. ಧ್ವನ್ಯಾಲೋಕ ಆಂಡ್ ಇಟ್ ಕ್ರಿಟಿಕ್ಸ್ ಎಂಬುದು ಅವರ ದೊಡ್ಡ ಮೌಲಿಕ ಗ್ರಂಥ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಕೊಟ್ಟ ವಿಶೇಷ ಉಪನ್ಯಾಸಗಳು ಸಮ್ ಥಾಟ್ಸ್ ಆನ್ ಇಂಡಿಯನ್ ಎಸ್ಥೆಟಿಕ್ಸ್ ಎಂಬ ಹೆಸರಿನಲ್ಲಿ ಪ್ರಕಟವಾಗಿವೆ. ಅಮೆರಿಕೆಯ ನ್ಯೂಯಾರ್ಕಿನ ಪ್ರಕಾಶನ ಸಂಸ್ಥೆಯೊಂದಕ್ಕೆ ಅವರು ಕಾಳಿದಾಸನನ್ನು ಕುರಿತು ಒಂದು ಗ್ರಂಥವನ್ನು ಮುಗಿಸಿಕೊಟ್ಟಿದ್ದಾರೆ. ಬೇರೆ ಬೇರೆ ಪುಸ್ತಕಗಳಲ್ಲಿ ಅವರು ನೂರಾರು ಲೇಖನಗಳು ಚದುರಿ ಹೋಗಿವೆ. ಮೈಸೂರು ಮತ್ತು ಮುಂಬೈ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಯಾದ ಕೃಷ್ಣಮೂರ್ತಿಯವರು ಬಾಗಲಕೋಟೆ, ಕುಮಟಾ, ಮೈಸೂರು ಮೊದಲಾದ ಕಡೆ ಅಧ್ಯಾಪಕರಾಗಿದ್ದು ಈಗ ಕೆಲವು ವರ್ಷಗಳಿಂದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ. ಅಲ್ಲಿ ಅವರು ಸಂಸ್ಕೃತ ಪ್ರಾಧ್ಯಾಪಕರು ಹಾಗೂ ಇಲಾಖೆಯ ಮುಖ್ಯರು. ಕೃಷ್ಣಮೂರ್ತಿಯವರು, ಕನ್ನಡದ ಕೃಷ್ಣಮೂರ್ತಿಯವರು ಭಾರತದ ಸಂಸ್ಕೃತ ವಿದ್ವಾಂಸರಲ್ಲಿ ಹೆಸರಾಗಿದ್ದಾರೆ. ಇಂಗ್ಲಿಷ್ ಗೊತ್ತಾಗುವ ಲೋಕದ ಎಲ್ಲ ಕಡೆ ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ಆಸಕ್ತರಾದವರಿಗೆಲ್ಲ ಅವರ ಪರಿಚಯವಿದೆ. ಕಾಣೆ, ದೇ ಮೊದಲಾದವರ ಸಾಲಿನಲ್ಲಿ ಅವರು ಸೇರುತ್ತಾರೆ. ಅದು ಹೆಮ್ಮೆಯ ಮಾತು. ಮುಂದಿನ ಅಂಕಣ ಬರಹ ಇಬ್ಬರು ಹಿರಿಯರು. ಇಬ್ಬರು ಹಿರಿಯರು. ಮೊನ್ನೆ ಒಂದು ವಾರದ ಅವಧಿಯಲ್ಲಿ ಇಬ್ಬರು ಹಿರಿಯರು ಕಣ್ಮರೆಯಾಗಿ ಹೋದದ್ದು ಕನ್ನಡಕ್ಕಾದ ಒಂದು ನಷ್ಟ. ಆ ಹಿರಿಯರಲ್ಲಿ ಒಬ್ಬರು ವೈದಿಕ ಸಾಹಿತ್ಯ ಸಂಶೋಧನೆಯಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ಎ ವೆಂಕಟ ಸುಬ್ಬಯ್ಯನವರು, ಮತ್ತೊಬ್ಬರು ಕನ್ನಡ ವಿಜ್ಞಾನ ಲೇಖಕರಲ್ಲಿ ಅಗ್ರಗಣ್ಯರಾದ ಪ್ರೊಫೆಸರ್ ಆರ್ ಎಲ್ ನರಸಿಂಹಯ್ಯನವರು. ವೆಂಕಟ ಸುಬ್ಬಯ್ಯನವರ ಕ್ಷೇತ್ರ ವೈದಿಕ ಸಾಹಿತ್ಯವಾದರೂ ದಕ್ಷಿಣ ಭಾರತದ ಇತಿಹಾಸ, ಕನ್ನಡ ಸಾಹಿತ್ಯ ಚರಿತ್ರೆ, ಪಂಚತಂತ್ರ ಸಾಹಿತ್ಯ ಮೊದಲಾದ ವಿಷಯಗಳಲ್ಲಿಯೂ ಆಸಕ್ತಿ ವಹಿಸಿ ಗಣನೀಯವಾದ ಕೆಲಸವನ್ನು ಮಾಡಿದ್ದಾರೆ. ಅವರು ಕನ್ನಡ, ಇಂಗ್ಲಿಷ್ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಎಷ್ಟೋ ಲೇಖನಗಳು ವಿದ್ವತ್ ಪತ್ರಿಕೆಗಳಲ್ಲಿ ಹರಡಿವೆ. ಮೈಸೂರಿನ ಪ್ರಖ್ಯಾತ ಪಂಡಿತ ಮನೆತನಕ್ಕೆ ಸೇರಿದ ಆಂಬಳೆ ವೆಂಕಟ ಸುಬ್ಬಯ್ಯನವರು ಹುಟ್ಟಿದ್ದು 1886 ಮೇ ತಿಂಗಳಲ್ಲಿ. ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಪದವಿಯನ್ನು, ಎಂಎ ಪದವಿಯನ್ನು ಮುಂಬೈ ವಿಶ್ವವಿದ್ಯಾನಿಲಯದಿಂದ ಎಲ್ಎಲ್ಬಿ ಪದವಿಯನ್ನು ಪಡೆದಿದ್ದರು. ಸ್ವಿಟ್ಜರ್ಲೆಂಡಿನ ಬರ್ನ್ ವಿಶ್ವವಿದ್ಯಾನಿಲಯದಲ್ಲಿ ಮುಲ್ಲರ್ಗೆತ್ ಎಂಬ ವಿದ್ವಾಂಸನ ನೇತೃತ್ವದಲ್ಲಿ ಅಧ್ಯಯನ ಮಾಡಿ 1910 PhD ಪದವಿಯನ್ನು ಕಲೆಗಳು ಎನ್ನುವ ಪ್ರಬಂಧಕ್ಕಾಗಿ ಪಡೆದರು. ಸ್ವದೇಶದಲ್ಲಿ ಮರಳಿದ ಅವರು ವೆಂಕಟ ಸುಬ್ಬಯ್ಯನವರು ಕೆಲವು ಕಾಲ ಕಾಶಿಯ ಸೆಂಟ್ರಲ್ ಹಿಂದೂ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಸ್ವಲ್ಪ ಸಮಯ ಬೆಂಗಳೂರಿನ ಆರ್ಕಿಯಾಲಜಿಕಲ್ ಆಫೀಸಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಯಲ್ಲಿದ್ದರು. ನಿಜ ಜೀವನದಲ್ಲಿಯೂ ಶೈಕ್ಷಣಿಕ ಜೀವನದಲ್ಲಿಯೂ ಮೇಲಧಿಕಾರಿಗಳೊಡನೆ ಹೊಂದಿಕೊಳ್ಳುವುದು ಅವರಿಗೆ ಕಷ್ಟವಾಯಿತು. ಆದ್ದರಿಂದ ಎರಡು ಕಡೆಯಿಂದ ಅವರು ಬೇಗನೆ ಹೊರಬರುವಂತಾಯಿತು. ಮತ್ತೆ ಯಾವ ಉದ್ಯೋಗವನ್ನು ವೆಂಕಟ ಸುಬ್ಬಯ್ಯನವರು ಅರಸಿಕೊಂಡು ಹೋಗಲಿಲ್ಲ. ಅಧ್ಯಯನವೇ ಅವರ ಉದ್ಯೋಗ, ಹವ್ಯಾಸ ಎರಡೂ ಆಗಿದ್ದವು. ಕನ್ನಡ ವಿದ್ಯಾರ್ಥಿಗಳಿಗೆ ವೆಂಕಟ ಸುಬ್ಬಯ್ಯನವರು ಚಿರಪರಿಚಿತರಾಗಿರುವುದು ಅವರ ಕೆಲವು ಕನ್ನಡ ಕವಿಗಳ ಜೀವನ ಕಾಲ ವಿಚಾರ ಎಂಬ ಗ್ರಂಥದಿಂದ. ಇದು ಆರ್ ನರಸಿಂಹಾಚಾರ್ಯರ ಕವಿ ತಿದ್ದುವ ಕವಿಚರಿತೆಯ 1-2 ಸಂಪುಟಗಳಲ್ಲಿ ಉಕ್ತರಾದ ಹಲವು ಲೇಖಕರ ಕಾಲವನ್ನು ತಿದ್ದುವ ಯತ್ನ. ಕವಿಚರಿತಕಾರರು ಹೇಳುವ ಕಾಲ ತಪ್ಪೆಂದು ತೋರುವ ಪ್ರಯತ್ನ. ಇದನ್ನು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ 1927 ಪ್ರಕಟಿಸಿತು. ಕನ್ನಡ ಸಾಹಿತ್ಯ ಚರಿತ್ರೆಯ ಅಭ್ಯಾಸಿಗಳಿಗೆ ಇದು ಒಂದು ಆಕರ ಗ್ರಂಥವಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯ ಇದನ್ನು ಪುನರ್ಮುದ್ರಿಸುತ್ತಿದೆ. ವೆಂಕಟ ಸುಬ್ಬಯ್ಯನವರ ಇನ್ನೊಂದು ಗ್ರಂಥ ವೇದಾರ್ಥ ಮೀಮಾಂಸೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ನೀಡಿದ ವಿಶೇಷ ಉಪನ್ಯಾಸಗಳು ಮಹರ್ಷಿ ಅರವಿಂದರ ದಿ ಎಸೆಸ್ ಆನ್ ದಿ ಗೀತಾ ಎಂಬ ಗ್ರಂಥದ ಒಂದು ಭಾಗವನ್ನು ಗೀತಾ ದರ್ಶನ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ತಂದ 3 ಲೇಖಕರಲ್ಲಿ ವೆಂಕಟ ಸುಬ್ಬಯ್ಯನವರು ಒಬ್ಬರು. ಅವರ ಇಂಗ್ಲಿಷ್ ಪುಸ್ತಕಗಳಲ್ಲಿ ಕಲಾಸ್, PhD ಪ್ರಬಂಧ, ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲಿ ಉಲ್ಲೇಖಗೊಂಡ ಕಲೆಗಳನ್ನು ಇದರಲ್ಲಿ ಪಟ್ಟಿ ಮಾಡಿದ್ದಾರೆ. ವೇದಿಕ್ ಸ್ಟಡೀಸ್, ಕಾಂಟ್ರಿಬ್ಯೂಷನ್ ಟು ದಿ ಇಂಟರ್ಪ್ರಿಟೇಷನ್ ಆಫ್ ದಿ ಋಗ್ವೇದ ಎಂಬ ಎರಡು ಕೃತಿಗಳು ವೈದ್ಯಕೀಯ ಸಾಹಿತ್ಯದ ಅನೇಕ ಸಮಸ್ಯೆಗಳನ್ನು ಪ್ರಧಾನವಾಗಿ ಅರ್ಥಮೀಮಾಂಸೆಯನ್ನು ಕುರಿತಿವೆ. ಸಮ್ ಶಕಾ ಡೇಟ್ಸ್ ಇನ್ ಇನ್ಸ್ಕ್ರಿಪ್ಷನ್ಸ್ ಎನ್ನುವುದು ಅವರ ಮತ್ತೊಂದು ಪುಸ್ತಕ.
ಇದು ಭಾರತೀಯ ಕಾಲಗಣನ ಶಾಸ್ತ್ರಕ್ಕೊಂದು ಕೊಡುಗೆ. ಪ್ರೊಫೆಸರ್ ಎಲ್ ಆರ್ ಎಲ್ ನರಸಿಂಹಯ್ಯನವರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನವರು. 1902 ಜನಿಸಿದರು. ಮೈಸೂರು ಮತ್ತು ಅಲಹಾಬಾದ್ ವಿಶ್ವವಿದ್ಯಾನಿಲಯಗಳಲ್ಲಿ ಬಿಎಸ್ಸಿ ಮತ್ತು ಎಂಎಸ್ಸಿ ಪದವಿಯನ್ನು ಪಡೆದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಖ್ಯವಾಗಿ ಬೆಂಗಳೂರು ಮತ್ತು ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ಭೌತಶಾಸ್ತ್ರ ಅಧ್ಯಾಪಕರಾಗಿದ್ದರು. ಹಾಗೆ ನಿವೃತ್ತರಾದರು. ನಿವೃತ್ತಿಯ ನಂತರ ನರಸಿಂಹಯ್ಯನವರು ಬ್ಯಾಂಗ್ಳೂರು ನ್ಯಾಷನಲ್ ಕಾಲೇಜ್, ಆಚಾರ್ಯ ಪಾಠಶಾಲಾ ಕಾಲೇಜು, ಅಖಿಲ ಭಾರತ ಮಾನಸಾರೋಗ್ಯ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೂ ಅವರು ಕೆಲ ಸಮಯ ಪ್ರಾಧ್ಯಾಪಕರೆಂದು ಆಹ್ವಾನಿತರಾಗಿದ್ದರು. ಕನ್ನಡ ವಿಶ್ವಕೋಶದ ವಿಜ್ಞಾನ ವಿಭಾಗದಲ್ಲಿ ಸಂಪಾದಕರಾಗಿಯೂ ಕೆಲಸ ಮಾಡಿದರು. ಅನೇಕ ಸಂಘ ಸಂಸ್ಥೆಗಳೊಂದಿಡನೆ ನಿಕಟ ಸಂಪರ್ಕ ಹೊಂದಿದ್ದ ನರಸಿಂಹಯ್ಯನವರು ಮೈಸೂರು ವಿಶ್ವವಿದ್ಯಾನಿಲಯ ಪರಿಷ್ಕರಿಸುತ್ತಿರುವ ಇಂಗ್ಲಿಷ್ ಕನ್ನಡ ಕೋಶ ಸಮಿತಿಯ ಸದಸ್ಯರಾಗಿದ್ದರು. ಅವರ ಕೆಲವು ಸಂಶೋಧನಾ ಲೇಖನಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಎಂತಹ ಗಹನ ವೈಜ್ಞಾನಿಕ ವಿಷಯವನ್ನಾದರೂ ಕನ್ನಡದಲ್ಲಿ ಅಕ್ಲಿಷ್ಟವಾಗಿ ಹೇಳಬಲ್ಲ, ಬರೆಯಬಲ್ಲ ಶಕ್ತಿ ನರಸಿಂಹಯ್ಯನವರಿಗಿತ್ತು. ಅವರ ಭಾಷಣಗಳನ್ನು ಕೇಳಿದ, ಲೇಖನಗಳನ್ನು ಓದಿದ ಯಾರು ಕನ್ನಡ ಭಾಷೆಯ ಸಾಮರ್ಥ್ಯವನ್ನು ಸಂಪತ್ತನ್ನು ಪ್ರಶ್ನಿಸಲಾರರು. ಅಭಿವ್ಯಕ್ತಿ ತಡೆಗೆ ವ್ಯಕ್ತಿಯ ತಿಳಿವಿನ ದಾರಿದ್ರ್ಯದಿಂದಲೇ ವಿನ ಭಾಷೆಯಿಂದಲ್ಲ. ವಿಷಯವನ್ನು ಬಲ್ಲವರು ಯಾವುದೇ ವಿಷಯದಲ್ಲಿ ಅದನ್ನು ಅಳವಡಿಸಬಲ್ಲರು. ಅದರಲ್ಲಿಯೂ ಕನ್ನಡದಂತಹ ಸ್ವೀಕರಣ ಭಾಷೆ ಏನನ್ನು ಬೇಕಾದರೂ ವ್ಯಕ್ತಪಡಿಸಬಲ್ಲದು. ನರಸಿಂಹಯ್ಯನಂತವರು ಇದನ್ನು ಪದೇ ಪದೇ ದೃಢಪಡಿಸುತ್ತಾ ಬಂದಿದ್ದಾರೆ. ಜಗತ್ತುಗಳ ಹುಟ್ಟು ಸಾವು, ಶಕ್ತಿ, ನಕ್ಷತ್ರ ದರ್ಶನ, ಚಂದ್ರಲೋಕ ಯಾತ್ರೆ, ರೇಡಾರ್, ಶಬ್ದ ಪ್ರಪಂಚ ಇವು ನರಸಿಂಹಯ್ಯನವರ ಸ್ವತಂತ್ರ ಕೃತಿಗಳು. ವಿಜ್ಞಾನ ಬುದ್ಧಿಗಮ್ಯ ಮತ್ತು ಜನಗಳು ಯಂತ್ರಗಳು ಭಾಷಾಂತರಗಳು, ಮಕ್ಕಳಿಗಾಗಿಯೂ ವಿಜ್ಞಾನವನ್ನು ಬರೆದಿದ್ದಾರೆ. ನರಸಿಂಹಯ್ಯನವರಿಗೆ ಸಂಸ್ಕೃತದ ಪರಿಚಯ ಚೆನ್ನಾಗಿತ್ತು. ಅವರ ಬರವಣಿಗೆಯಲ್ಲಿ ಎದ್ದು ಕಾಣುವ ಗುಣಗಳೆಂದರೆ ಖಚಿತತೆ ಮತ್ತು ಸ್ಪಷ್ಟತೆ. ಪಾರಿಭಾಷಿಕ ಶಬ್ದಗಳನ್ನು ನಿರ್ಮಿಸುವ ಅವರ ಜಾಣ್ಮೆಯಂತೂ ಮೆಚ್ಚತಕ್ಕದ್ದು. ಅದರಲ್ಲಿ ಅವರ ಸಂವಹನ ದೃಷ್ಟಿಯೊಂದನ್ನು ಉಳಿದು ಇನ್ನು ಯಾವುದನ್ನು ಅವರು ಲಕ್ಷಿಸಲಿಲ್ಲ. ಮಡಿವಂತಿಕೆಯನ್ನಂತೂ ಅವರು ಗಣಿಸಲೇ ಇಲ್ಲ. ಇದರಿಂದಾಗಿ ಅವರ ಬರವಣಿಗೆಯಲ್ಲಿ ಒಂದು ಬಗೆಯ ಧಾರಾಳತೆ ಇದೆ. ನರಸಿಂಹಯ್ಯನವರು ಸಿದ್ಧಪಡಿಸಿದ ಪಾರಿಭಾಷಿಕ ಪದಕೋಶವೊಂದು ಅಚ್ಚಿನ ಮನೆಯ ಹಾದಿಯಲ್ಲಿದೆ. ರಿಚ್ ಮೇಯರ್ನ ಇಂಟ್ರೊಡಕ್ಷನ್ ಟು ಮಾಡರ್ನ್ ಫಿಸಿಕ್ಸ್ ಎಂಬ ಸುಮಾರು 1000 ಪುಟಗಳ ಗ್ರಂಥವನ್ನು ಅವರು ಕನ್ನಡಿಸಿದ್ದು ಅದನ್ನು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸುತ್ತಿದೆ. ಪಂಚಾಂಗಗಳು, ಖಗೋಳ ವಿಜ್ಞಾನವು ಬರಬೇಕಾಗಿರುವ ಇನ್ನೊಂದು ಕೃತಿ. ರೇಡಿಯೋ ಭಾಷಣಗಳನ್ನು, ಪತ್ರಿಕಾ ಲೇಖನಗಳನ್ನು ಒಂದು ಸಂಪುಟದಲ್ಲಿ ತರುವ ಸಿದ್ಧತೆಯನ್ನು ನಡೆಸಿದ್ದರು. ಕಳೆದ 3 ವರ್ಷಗಳಿಂದ ಅವರನ್ನು ಹತ್ತಿರದಲ್ಲಿ ನೋಡುವ ಅವಕಾಶ ನನಗಿತ್ತು. ಇಂಗ್ಲಿಷ್ ಕನ್ನಡ ಕೋಶ ಕಾರ್ಯದ ಸಂಬಂಧವಾಗಿ ಅವರು ತಿಂಗಳಿಗೆ 3-4 ದಿನ ಮೈಸೂರಿಗೆ ಬರುತ್ತಿದ್ದರು. ಅವರ ಹೃದಯವಂತಿಕೆ ಎಂಥವರನ್ನು ಬೆರಗುಗೊಳಿಸುವಂತಹದ್ದು. ಅವರ ಪ್ರೀತಿ ವಿಶ್ವಾಸಗಳಿಗೆ ಬೇಲಿ ಇರಲಿಲ್ಲ. ನರಸಿಂಹಯ್ಯನವರು ತೀರಿಕೊಂಡದ್ದು ಅವರನ್ನು ಅಲ್ಪ ಸ್ವಲ್ಪ ಬಲ್ಲವರಿಗೂ ಒಂದು ದೊಡ್ಡ ಆಘಾತ. ಅವರಿಗೆ ಅವರದೇ ಆದ ಅನೇಕ ವಿಚಾರಗಳಿದ್ದವು, ಆದರೆ ಬೇರೆಯವರ ವಿಚಾರಗಳಲ್ಲಿಯೂ ಅವರಲ್ಲಿ ಗೌರವವಿತ್ತು. ನರಸಿಂಹಯ್ಯನವರು ಬರೀ ವಿಜ್ಞಾನಿಯಲ್ಲ, ವೈಜ್ಞಾನಿಕ ದೃಷ್ಟಿಯ ಪ್ರತಿಪಾದಕರಾಗಿದ್ದರು. ವೆಂಕಟಸುಬ್ಬಯ್ಯನವರು, ನರಸಿಂಹಯ್ಯನವರು ಎರಡು ಬೇರೆ ಬೇರೆ ಪ್ರಪಂಚಗಳಿಗೆ ಸೇರಿದ್ದವರು, ಆದರೆ ಅವರು ಉಳಿಸಿ ಹೋದ ಆದರ್ಶ ಒಂದೇ, ತಮ್ಮ ಜನದಿಂದ ಪಡೆದ ನಿರ್ಲಕ್ಷ್ಯವೂ ಒಂದೇ. ವ್ಯಕ್ತಿಯೊಬ್ಬ ತೀರಿ ಹೋದಾಗ ಜನ ಸುಮ್ಮನಿರುತ್ತಾರೆ, ಇಲ್ಲವೇ ಹೊಗಳುತ್ತಾರೆ ಎಂಬುದು ರಷ್ಯಾ ದೇಶದ ಒಂದು ಮಾತು. ಅದು ಲೋಕದ ಅನುಭವ ಕೂಡ. ಆದರೆ ಇಂಥ ವ್ಯಕ್ತಿಗಳು ತೀರಿ ಹೋದಾಗ ಸುಮ್ಮನಿರುವುದು ಕೃತಜ್ಞತೆಯಾಗುತ್ತದೆ, ಹೊಗಳಿಕೆ ಅಲಂಕಾರವಾಗುವುದಿಲ್ಲ. ಮೇ 19 1969. ಮುಂದಿನ ಲೇಖನ ಅಗ್ನಿವೀಣಾವಾದಕ. ಅಗ್ನಿವೀಣಾವಾದಕ. ನಾನು ಕವಿ, ನನ್ನ ಮೂಲಕ ಸತ್ಯ ಮಾತನಾಡುತ್ತದೆ. ಕೆಲವು ಕಟುಕ ಶಕ್ತಿಗಳು ಈ ಕೊಳಲನ್ನು ಸೆರೆಗೆ ಹಾಕಬಹುದು, ನಾಶಪಡಿಸಬಹುದು, ಆದರೆ ಅದರ ವಾದಕನನ್ನು ಯಾರು ಸೆರೆ ಹಿಡಿಯಬಲ್ಲರು? ನನ್ನನ್ನು ವಿಚಾರಣೆಗೆ ಒಳಪಡಿಸಿರುವವರಂತೆ ನಾನು ಒಂದು ದಿನ ಸಾಯುತ್ತೇನೆ, ಆದರೆ ಯಾವ ಕಾಲದಲ್ಲಿಯೂ ಯಾರಿಂದಲೂ ಸತ್ಯದ ದಿವ್ಯ ದರ್ಶನ ದಮನವಾಗಿಲ್ಲ, ಅದರ ದನಿ ಸ್ತಬ್ಧಗೊಂಡಿಲ್ಲ. ನನ್ನ ಕೈಯಿಂದ ಕೊಳಲನ್ನು ಕಿತ್ತುಕೊಂಡರೆ ಅದರ ಗಾಯನ ಮುಗಿಯಲಾರದು, ಏಕೆಂದರೆ ಆ ಗಾಯನ ಕೊರಳಿನಲ್ಲಿಲ್ಲ, ನನ್ನ ಆತ್ಮದಲ್ಲಿದೆ. ಇದು ರಾಜಬಂದಿಯೊಬ್ಬನ ಪ್ರಮಾಣ ಪತ್ರವಲ್ಲ, ಕವಿಯೊಬ್ಬನ ಜಬಾನ್ ಬಂದಿ ಸಾಕ್ಷಿ. 1922-23 ಅವಧಿ ಅಂದರೆ ಸುಮಾರು ಈಗ 100 ವರ್ಷಗಳ ಹಿಂದೆ. ನಮ್ಮ ರಾಷ್ಟ್ರೀಯ ಕವಿಗಳಲ್ಲಿ ಒಬ್ಬರಾದ ಕಾಜಿ ನಜ್ರುಲ್ ಇಸ್ಲಾಂ ತಮ್ಮ ಪತ್ರಿಕೆ ಧೂಮಕೇತುವಿನಲ್ಲಿ ತಮ್ಮದೇ ಆದ ಒಂದು ಪದ್ಯವನ್ನು ಪ್ರಕಟಿಸಿದರು. ಆನಂದಮಯಿಯ ಆಗಮನದಲ್ಲಿ, ಆನಂದಮಯಿಯ ಆಗಮನದಲ್ಲಿ ಎಂಬುದು ಆ ಪದ್ಯ. ಆನಂದಮಯಿ ದುರ್ಗಾ ತಾಯಿಯ ಒಂದು ಜನಪ್ರಿಯ ಗುಣವಾಚಕ. ದುರ್ಗಾ ಪೂಜೆ ಬಂಗಾಳಿಗಳಿಗೆ ಅತಿದೊಡ್ಡ ಸಂಭ್ರಮ. ಕವಿ ಈ ಪದ್ಯದಲ್ಲಿ ದುರ್ಗೆಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಹೇಳಿತನ ನಟನೆಗಳು ಮಾಯವಾಗಿ ಆಕೆಯ ಮಕ್ಕಳಲ್ಲಿ ಹೊಸ ಹುಮ್ಮಸ್ಸು ತುಂಬಬೇಕೆಂದು ಸಿರಾಜ್, ಟಿಪ್ಪು, ಮೀರಾ ಕಾಸಿಂ, ಲಕ್ಷ್ಮೀಬಾಯಿಯವರ ತ್ಯಾಗ ಬಲಿದಾನಗಳ ಉದ್ದೇಶಗಳನ್ನು ಈಡೇರಿಸಲು ನೆತ್ತರು ಕೇಳಬೇಕೆಂದು ಕವಿಯ ಬೇಡಿಕೆ. ಈ ಬೇಡಿಕೆಯನ್ನು ಆಳುವ ಸರ್ಕಾರ ಸಹಿಸಲಿಲ್ಲ.
1923 ಜನವರಿಯಲ್ಲಿ ನಜ್ರುಲ್ ಇಸ್ಲಾಮರ ವಿಚಾರಣೆ ನಡೆದು ಒಂದು ವರ್ಷ ಕಠಿಣ ಸಜಾ ವಿಧಿಸಲಾಯಿತು. ಇಸ್ಲಾಂ ತಮ್ಮ ಪರವಾಗಿ ಹೇಳಿಕೊಳ್ಳುವುದು ಏನೂ ಇರಲಿಲ್ಲ. ಅಂತೆಯೇ ಅವರು ವಾದ ಮಾಡಲಿಲ್ಲ. ಆದರೆ ಅವರ ಉತ್ತರ ಇಂದು ರಾಜಾ ಬಂದೀರ್ ಜಬಾನ್ ಬಂದಿ ಎಂದು ಪ್ರಖ್ಯಾತವಾಗಿದೆ. ಅದರಲ್ಲಿ ಅವರು ಘೋಷಿಸಿದ್ದು, ನಾನು ಕವಿ, ನಾನು ನನ್ನ ಮೂಲಕ ಸತ್ಯ ಮಾತನಾಡುತ್ತದೆ. ಕಾಜಿ ನಜ್ರುಲ್ ಇಸ್ಲಾಂ ಎರಡು ರಾಷ್ಟ್ರಗಳ ಕವಿ. ಭಾರತ ಪಾಕಿಸ್ತಾನ ಎರಡರಲ್ಲಿಯೂ ಸಮಾನ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಕಾರಣಗಳೇನೇ ಇರಲಿ, ಠಾಕೂರನನ್ನು ಲಕ್ಷಿಸದ ಪಾಕಿಸ್ತಾನ ಇಸ್ಲಾಮರಿಗೆ ಗೌರವ ವೇತನ ಕೊಡುತ್ತಿದೆ. ಪಶ್ಚಿಮ ಬಂಗಾಳದ ಬರದ್ವಾನ್ ಜಿಲ್ಲೆಯ ಚುರುಲಿಯಾ ಎಂಬ ಹಳ್ಳಿಯಲ್ಲಿ 70 ವರ್ಷಗಳ ಹಿಂದೆ ಇಸ್ಲಾಂ ಜನಿಸಿದರು. ಅವರ ಮನೆತನದವರು ಮೂಲತಃ ಪಾಟ್ನಾ ಕಡೆಯವರು. ಮೊಘಲ್ ದೊರೆಗಳ ಜಹಗೀರನ್ನು ಅನುಭವಿಸುತ್ತಾ ಬಂದ ತಕ್ಕಷ್ಟು ಶ್ರೀಮಂತ ಸಂಸಾರಕ್ಕೆ ಸೇರಿದವರು. ಆದರೆ ಇಸ್ಲಾಂ ಹುಟ್ಟುವ ವೇಳೆಗೆ ಮನೆತನ ದಟ್ಟ ದಾರಿದ್ರ್ಯಕ್ಕೆ ಸಿಲುಕಿತ್ತು. 15 ವರ್ಷ ತುಂಬುವ ವೇಳೆಗೆ ತಂದೆ ತೀರಿಕೊಂಡಿದ್ದರು. ಸಂಸಾರದ ಸಂರಕ್ಷಣೆಗಾಗಿ ಇಸ್ಲಾಂ ಕೈಗೆ ಸಿಕ್ಕಿದ ಎಲ್ಲ ಚಿಲ್ಲರೆ ಕೆಲಸಗಳನ್ನು ಮಾಡಬೇಕಾಗಿ ಬಂತು. ಹಳ್ಳಿಯ ಶಾಲೆಯಲ್ಲಿ ನಜ್ರುಲ್ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದರು. ಬಾಲ್ಯದಲ್ಲಿ ಬಂಧು ಒಬ್ಬರಿಂದ ಅಲ್ಪ ಸ್ವಲ್ಪ ಪರ್ಷಿಯವನ್ನು ಕಲಿತರು. ಕೋರಾನ್ ಅಧ್ಯಯನ ಮಾಡಿದ್ದರು. ಊರಿನ ಜನಪದ ಗಾಯಕರ ಗುಂಪಿಗೆ ಸೇರಿದ ಅವರು ಹಾಡುಗಳನ್ನು ಕಟ್ಟುತ್ತಿದ್ದರು. ಅವು ಗುಂಪಿನಲ್ಲಿ ಯಶಸ್ವಿಯಾಗಿ ಬಳಸಲ್ಪಡುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಮತ್ತೆ ಶಾಲೆಗೆ ಸೇರಿದರು. ಬಹುಬುದ್ಧಿವಂತನೆನಿಸಿಕೊಂಡರೂ ಬೇಗನೆ ಹೊರಬರಬೇಕಾಯಿತು. 18 ವರ್ಷದ ಹೊತ್ತಿಗೆ ನಾನಾ ಪ್ರಭಾವಗಳು ಇಸ್ಲಾಂ ಅವರ ಬದುಕನ್ನು ರೂಪಿಸಲಾರಂಭಿಸಿದ್ದವು. ದೇಶದ ಸ್ವಾತಂತ್ರ್ಯಕ್ಕಾಗಿ ಮಿಲಿಟರಿ ಶಿಕ್ಷಣ ಪಡೆಯುವುದು ಒಳ್ಳೆಯದೆಂದು ಇಸ್ಲಾಂ ಭಾವಿಸಿದ್ದರು. ಅದರ ಫಲವಾಗಿ 49ನೆಯ ಬಂಗಾಳಿಯ ರೆಜಿಮೆಂಟ್ಗೆ ಸೇರಿದರು. ಅದು ಕರಾಚಿಯಲ್ಲಿ ಇತ್ತು. 1-2 ವರ್ಷಗಳಲ್ಲಿ ಈ ರೆಜಿಮೆಂಟ್ನ ವಿಸರ್ಜನೆಯಾಯಿತು. ಇಸ್ಲಾಂ ಕಲ್ಕತ್ತಾಗೆ ಮರಳಿದರು. ಹಾಡುಗಳನ್ನು ಕಟ್ಟುವುದರಲ್ಲಿ ನಿಸ್ಸೀಮರಾದ ಅವರು ಬೇರೊಂದು ಕೆಲಸವನ್ನು ಹುಡುಕಿಕೊಂಡು ಅಲೆಯಲಿಲ್ಲ. ಇಸ್ಲಾಂ ಲೇಖನಿಯನ್ನು ಎತ್ತಿಕೊಂಡರು. ಬರವಣಿಗೆಗೆ ತೊಡಗಿದರು. ಹುಟ್ಟು ಹಾಡುಗಾರರಾದ ಅವರಿಗೆ ಅದೇ ಜೀವನ ಆದರ್ಶ, ಎರಡೂ ಆಯಿತು. ಪತ್ರಿಕೋದ್ಯಮವು ಇಸ್ಲಾಂ ಅವರ ಕಾರ್ಯಕ್ಷೇತ್ರ. ಅದರಲ್ಲಿ ಅವರು ಬಗೆಬಗೆಯ ಹೋರಾಟವನ್ನು ನಡೆಸಿದ್ದಾರೆ. ಅವರು ಸಮೃದ್ಧ ಲೇಖಕರು. 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ಕತೆ, ಕಾದಂಬರಿ, ಕವಿತೆ, ಪ್ರಬಂಧ, ನಾಟಕ, ಮಕ್ಕಳ ಸಾಹಿತ್ಯ ಎಲ್ಲ ಪ್ರಕಾರಗಳು ಇವೆ. ಉಮರ್ ಕಯಾಮನನ್ನು, ಹಾಫೀಸನನ್ನು ಪದ್ಯದಲ್ಲಿ ಅನುವಾದಿಸಿದ್ದಾರೆ. ಠಾಕೂರರ ನಂತರ ಮನೆ ಮಾತಾಗಿರುವ ಬಂಗಾಳಿಯ ಕವಿ ಎಂದರೆ ಬಹುಶಃ ನಜ್ರುಲ್ ಇಸ್ಲಾಮರೇ. ಅವರ ಕವನ ಸಂಗ್ರಹಗಳು 20 ಅಚ್ಚಾಗಿವೆ. ಠಾಕೂರರು ತೀರಿಕೊಂಡ ಸಮಯದಲ್ಲಿಯೇ ಇಸ್ಲಾಂ ಅವರ ಸೃಷ್ಟಿ ಶಕ್ತಿಯು ನಿಂತು ಹೋಯಿತು. ಆದರೂ ಎರಡು ಶಕ್ತಿಗಳು ಬಂಗಾಳಿ ಸಾಹಿತ್ಯದಲ್ಲಿ ಒಂದೇ ಸಮನೆ ಬೆಳೆದಿವೆ. 1942 ಒಂದು ಸಂಜೆ ಇಸ್ಲಾಂ ಕಲ್ಕತ್ತೆಯ ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾಗ ಅವರ ಮಾತು ತಪ್ಪಿತು. ನಾಲಗೆ ಹಿಡಿಯಿತು. ಒಡನೆ ಬುದ್ಧಿಗೆ ಮಂಕು ಕವಿಯಿತು. ದುರಂತ ಸಂಭವಿಸಿತು. ತಮ್ಮ ಬದುಕಿನ ಅತ್ಯಂತ ಕ್ರಿಯಾತ್ಮಕ ಘಟ್ಟದಲ್ಲಿ ಇದ್ದಾಗ ಕವಿಯ ಕಂಠ ಕಟ್ಟಿತು. ಅವರ ಆರೋಗ್ಯ ಸುಧಾರಣೆಗಾಗಿ ಬೇಕಾದಷ್ಟು ಪ್ರಯತ್ನಗಳು ನಡೆದವು. ಈ ದೇಶದಲ್ಲಿ ಆಗದೆ ಅವರನ್ನು ಯುರೋಪಿಗೂ ಕರೆದುಕೊಂಡು ಹೋಗಲಾಯಿತು. ರಷ್ಯನ್ ತಜ್ಞರೊಡನೆ ಸಮಾಲೋಚಿಸಲಾಯಿತು. ಎಲ್ಲವೂ ನಿಷ್ಫಲ. ಅವರು ಆಡಿದ ಚುರುಕು ನುಡಿಗಳು ಸಾಕು ಎಂದು ಸರಸ್ವತಿ ತೀರ್ಪು ಕೊಟ್ಟಳು. ಆದರೆ ಅವರು ಆಗಲೇ ಆಡಿದ್ದ ಮಾತುಗಳನ್ನು ಆಕೆ ಮಸುಳಿಸದೆ ಹೋದಳು. ಪದ್ಮಭೂಷಣರಾದ ಇಸ್ಲಾಮರಿಗೆ ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಜಗತ್ತಾರಣಿ ಪ್ರಶಸ್ತಿಯನ್ನಿತು ಗೌರವಿಸಿದೆ. ಪ್ರತಿ ತಿಂಗಳು ಪಶ್ಚಿಮ ಬಂಗಾಳ ಸರ್ಕಾರ 300 ರೂಪಾಯಿಗಳನ್ನು, ಪೂರ್ವ ಪಾಕಿಸ್ತಾನ ಸರ್ಕಾರ 300 ರೂಪಾಯಿಗಳನ್ನು ಗೌರವ ವೇತನವನ್ನಾಗಿ ಸಲ್ಲಿಸುತ್ತಿವೆ. ಅವರು ಇಂದಿಗೂ ಬಂಗಾಳಿ ಸಾಹಿತ್ಯದ ಅತಿರತರಾಗಿ ಉಳಿದಿದ್ದಾರೆ. ಇಸ್ಲಾಮರ ಸಾಹಿತ್ಯ ಕ್ರಾಂತಿಯ ಅವರ ವಿಚಾರಧಾರೆ, ಬೆಂಕಿಯ ಕಿಡಿ, ರಭಸ, ಘಾಟು, ಹೊಡೆತ, ವೇಗಗಳು ಅವರ ಕಾವ್ಯ ಲಕ್ಷಣಗಳು. ಸಾಮಾಜಿಕ ಸಮಾನತೆ, ನಾಡಿನ ಸ್ವಾತಂತ್ರ್ಯ, ಹಿಂದೂ ಮುಸ್ಲಿಂ ಭ್ರಾತೃತ್ವ, ಈ ಆದರ್ಶಗಳು ಇಸ್ಲಾಂ ಸಾಹಿತ್ಯದಲ್ಲಿ ಮುಪ್ಪರಿಗೊಂಡಿವೆ. ಅದಕ್ಕೆ ಸತ್ಯ ಸೌಂದರ್ಯಗಳು ರೆಕ್ಕೆಗಳನ್ನು ಜೋಡಿಸಿವೆ. ಅವರ ಮೊದಲ ಕವನ ಸಂಗ್ರಹದ ಹೆಸರು ಅಗ್ನಿವೀಣೆ. ಇಸ್ಲಾಂ ಸಾಹಿತ್ಯವನ್ನು ಇದಕ್ಕಿಂತ ಇನ್ನೊಂದು ಚೆನ್ನಾಗಿ ವರ್ಣಿಸಲಾರದು. ಈ ಸಾಹಿತ್ಯ ಉರಿ ನಮ್ದುವುದಿಲ್ಲ, ದನಿ ಮಾಸುವುದಿಲ್ಲ. ನಜ್ರುಲ್ ಇಸ್ಲಾಂ ಅವರ ಕಾವ್ಯವನ್ನು ಇತರ ಭಾಷೆಗಳಿಗೆ ಅನುವಾದಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕೆಂದು ಈಚೆಗೆ 16 ಜನ ಪಾರ್ಲಿಮೆಂಟ್ ಸದಸ್ಯರು ಕೇಂದ್ರ ಶಿಕ್ಷಣ ಸಚಿವರನ್ನು ಕೇಳಿದ್ದಾರೆಂದು ಪತ್ರಿಕೆಗಳಲ್ಲಿ ವರದಿಯಾಗಿವೆ. ಕಳೆದ ವಾರ ಕಲ್ಕತ್ತೆಯಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಕವಿಯ ಹಾಜರಾತಿಯಲ್ಲಿ ಇಸ್ಲಾಮರ 70ನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. May 24 ಈ ಸಂದರ್ಭದಲ್ಲಿ ಸರ್ಕಾರ ಕೈಗೊಂಡ ಕೆಲವು ನಿರ್ಧಾರಗಳನ್ನು ಪ್ರಕಟಿಸಲಾಯಿತು. ಕವಿಗೆ ಮನೆ ಕಟ್ಟಿಕೊಳ್ಳಲು ಒಂದು ಜಾಗವನ್ನು ಕೊಡಲಾಗಿದೆ. ಮನೆ ಸಿದ್ಧವಾಗುವವರೆಗೆ ಒಳ್ಳೆಯ ವಸತಿಯನ್ನು ಕಲ್ಪಿಸಿಕೊಡಲಾಗುವುದು. ಹಿಂದಿನ ದಿನಗಳಲ್ಲಿ ಕವಿ ಮಾರಿಕೊಂಡ ತನ್ನ ಪುಸ್ತಕಗಳ ಹಕ್ಕನ್ನು ಮರಳಿ ದೊರಕಿಸಿಕೊಡಲಾಗುವುದು. ಅವರ ಸಮಗ್ರ ಕೃತಿಯನ್ನು ಪ್ರಕಟಿಸುವುದು, ಅವುಗಳ ಅನುವಾದವನ್ನು ವ್ಯವಸ್ಥೆಗೊಳಿಸುವುದು, ಇನ್ನು ಹಲವು ಯೋಜನೆಗಳು. ಕಲ್ಕತ್ತೆಯಿಂದ ಬಂದ ಈ ವಾರ್ತೆ ಸಂಸ್ಕೃತಿ ಪ್ರಿಯರಿಗೆ ಸಮಾಧಾನ ತರುತ್ತಿದೆ. ಕಾಜಿ ನಜ್ರುಲ್ ಇಸ್ಲಾಂ ನಿಸ್ಪೃಹ ಮಾನವತೆಯ ಸಂಕೇತ. ಅವರ ಕಾವ್ಯವಾದರೂ ಮಾನವನ ಸ್ವಾತಂತ್ರ್ಯ ಬಯಕೆಯ ಮೊರೆತ. ಮುಂದಿನ ಭಾಗಗಳನ್ನು ಮುಂದಿನ ಭಾನುವಾರ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ.
ವಾಸ್ತವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.